ನಮಸ್ಕಾರಗಳು, ನಾನು ಬಸವರಾಜ್ ಸರ್, ಕನ್ನಡ ಆಕ್ಟಿವ್ ಟೀಚರ್. ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆದ್ಮೇರೇ ಇವತ್ತು ನಾನು ಸರ್ವನಾಮಗಳ ಬಗ್ಗೆ ಅಭ್ಯಾಸವನ್ನು ಹೇಳಿಕೊಡ್ತಾ ಇದ್ದೀನಿ. ಇಂಗ್ಲೀಷ್ನಲ್ಲೂ ಕೂಡ ನಾನು ಪ್ರೊನೌನ್ಗಳ ಬಗ್ಗೆ ಅಭ್ಯಾಸ ಹೇಳಿಕೊಟ್ಟಿದ್ದೆ. ಅದೇ ನಾನು ಇವತ್ತು ಕನ್ನಡದಲ್ಲಿ ವ್ಯಾಕರಣವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸರ್ವನಾಮ ಎಂದ್ರೇನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಪ್ಪ ಅಂದರೆ, ನಮ್ಮ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬದಿಯ ಬೆಲೆಯನ್ನು ಒತ್ತಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಸರ್ವನಾಮ ಎಂದರೆ ಏನು? ಮೊಟ್ಟ ಮೊದಲು ನಾವು ಈ ಡೆಫಿನೇಷನ್ನು ತಿಳ್ಕೊಂಡ್ರೆ ಇದರಲ್ಲಿ ಮುಂದಿನ ಒಂದು ಪ್ರಕಾರಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಅತ್ಯಂತ ಸುಲಭವಾಗುತ್ತೆ ಅಂತ ಹೇಳ್ತಾ, ಸರ್ವನಾಮ ಎಂದರೆ ಏನು? ನಾಮಪದಗಳ ಬದಲಾಗಿ ಉಪಯೋಗಿಸ್ತಕ್ಕಂಥ ಶಬ್ದಗಳಿಗೆ, ಅಕ್ಷರಗಳಿಗೆ ನಾವು ಸರ್ವನಾಮಗಳೆಂದು ಕರೆಯುತ್ತೇವೆ. ಇನ್ನೊಂದು ವಾಕ್ಯದಲ್ಲಿ ಅಥವಾ ಇನ್ನೊಂದು ಅರ್ಥದಲ್ಲಿ ಇದರ ಒಂದು ಡೆಫಿನೇಷನನ್ನು ಹೇಳಬೇಕಾದ್ರೆ, ಇದರ ವ್ಯಾಖ್ಯೆಯನ್ನು ಹೇಳಬೇಕಾದ್ರೆ, ನಾಮಪದಗಳ ಸ್ಥಾನದಲ್ಲಿ ಬಂದು ಅವುಗಳ ಕಾರ್ಯವನ್ನು ಮಾಡುವ ಪದಗಳಿಗೆ ಸರ್ವನಾಮಗಳು ಎಂದು ಕರೆಯುತ್ತಾರೆ. ಇಲ್ಲಿ ಅದರ ಡೆಫಿನೇಷನನ್ನು ಬರೆದುಕೊಡ್ತೀನಿ, ಇದರ ಅರ್ಥವನ್ನು ಬರೆದುಕೊಡ್ತೀನಿ. ಅದರ ಅರ್ಥ ನಮಗೆ ಕಂಪ್ಲೀಟಾಗಿ ಗೊತ್ತಾದರೆ ಅದರ ಕಾರ್ಯವು ನಮಗೆ ತಿಳಿಯುತ್ತೆ. ನಾಮಪದಗಳ ಸ್ಥಾನದಲ್ಲಿ ಬಂದು ಅವುಗಳ ಕಾರ್ಯವನ್ನು ಮಾಡುವ ಪದಗಳಿಗೆ ಸರ್ವನಾಮ ಎನ್ನುವರು. ಈ ನಾಮಪದಗಳ ಸ್ಥಾನದಲ್ಲಿ ಬಂದು ಅವುಗಳ ಕಾರ್ಯ ಮಾಡತಕ್ಕಂಥ ಪದಗಳು ಯಾವುವು? ಹೌದಾ, ಉದಾಹರಣೆಗಾಗಿ ರಾಮನು ಕಾಡಿಗೆ ಹೋದನು. ರಾಮ ಇದು ನಾಮಪದ ಇದೆ, ಹೌದಾ? ರಾಮನು ಕಾಡಿಗೆ ಹೋದನು. ಈ ಒಂದು ನಾಮಪದದ ಬದಲಾಗಿ ಅವನು ಕಾಡಿಗೆ ಹೋದನು ಅಂದರೆ ಅವನು ಇದು ಸರ್ವನಾಮ, ಹೌದಾ? ಇಂಥ ಪದಗಳಿಗೆ ನಾವು ಸರ್ವನಾಮಗಳಂತೇಳಿ ಕರಿತೀವಿ. ಸರ್ವನಾಮಗಳ ಒಂದು ಲಿಸ್ಟೇ ಇದೆ. ಸರ್ವ ಉದಾಹರಣೆಗಾಗಿ ಕೆಲವೊಂದು ಶಬ್ದಗಳನ್ನು ನಾವು ಯಾವ್ಯಾವುದಕ್ಕೆ ಸರ್ವನಾಮ ಅಂತೇಳಿ ಕರಿತೀವಿ ಇಲ್ಲಿ ಬರಿತಾ ಇದ್ದೀನಿ. ಉದಾಹರಣೆಗಾಗಿ ಯಾವ ಯಾವ ಒಂದು ಶಬ್ದಗಳಿಗೆ ನಾವು ಸರ್ವನಾಮ ಅಂತೇಳಿ ಬಳಸ್ಬೋದು? ಅದು, ಇದು, ಯಾವುದು, ಆಮೇಲೆ ಎಲ್ಲ, ಏನು, ಅವನು, ಆಮೇಲೆ ಇವನು, ಯಾವನು, ಆಮೇಲೆ ಅವಳು, ಆಮೇಲೆ ಯಾವಳು, ಇವೆಲ್ಲ ಸರ್ವನಾಮಗಳು. ತಾನು, ತಾವು, ಆಮೇಲೆ ನೀನು, ನೀವು, ನಾನು, ನಾವು, ಅವರು, ಇತ್ಯಾದಿ. ಇವೆಲ್ಲ ಸರ್ವನಾಮಗಳು ಅಂದರೆ ನಾಮಪದಗಳ ಬದಲಾಗಿ ಇವುಗಳನ್ನು ನಾವು ಉಪಯೋಗಿಸ್ತೀವಿ. ಅದು, ಇದು, ಯಾವುದು, ಎಲ್ಲ, ಏನು, ಅವನು, ಇವನು, ಯಾವನು, ಅವಳು, ಯಾವಳು, ತಾನು, ತಾವು, ನೀನು, ನೀವು, ನಾನು, ನಾವು, ಅವರು, ಇತ್ಯಾದಿ ಶಬ್ದಗಳನ್ನು ನಾವು ಬಳಸ್ಕೊತೀವಿ, ಹೌದಾ? ಇಲ್ಲಿ ಸರ್ವನಾಮಗಳಲ್ಲೂ ಕೂಡ ಪ್ರಕಾರಗಳನ್ನು ನಾವು ಕಾಣ್ಬೋದು. ಸರ್ವನಾಮಗಳಲ್ಲಿ ನಾಲ್ಕು ಪ್ರಕಾರಗಳನ್ನು ನಾವು ಕಾಣ್ಬೋದು. ಈಗ ನಾವು ಒಂದೊಂದೇ ಪ್ರಕಾರದ ಅಭ್ಯಾಸವನ್ನು ಮಾಡೋಣ. ಪ್ರಕಾರಗಳು, ಸರ್ವನಾಮಗಳಲ್ಲಿ ಎಷ್ಟು ಪ್ರಕಾರಗಳಿವೆ? ನಾಲ್ಕು ಪ್ರಕಾರಗಳಿವೆ. ಯಾವ್ಯಾವು? ಸರ್ವನಾಮದಲ್ಲಿ ನಾಲ್ಕು ಪ್ರಕಾರಗಳು ಯಾವಂದರೆ, ಪುರುಷಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ ಮತ್ತು ನಿರ್ದೇಶಾತ್ಮಕ ಸರ್ವನಾಮ ಅಂತೇಳಿ ನಾಲ್ಕು ಪ್ರಕಾರಗಳು ಬರುತ್ತವೆ. ನಾನೇನು ಮಾಡ್ತೀನಿ, ಒಂದೊಂದೇ ಪ್ರಕಾರದ ಉದಾಹರಣೆಗಳನ್ನು ಬಿಡಿಸ್ಕೊತ ಹೋಗ್ತೀನಿ. ಓಕೆ, ಈಗ ಒಂದನೇದ್ದು ಪುರುಷಾರ್ಥಕ ಸರ್ವನಾಮ. ಪುರುಷಾರ್ಥಕ ಸರ್ವನಾಮ, ಈ ಪುರುಷಾರ್ಥಕ ಸರ್ವನಾಮ ಅಂದರೆ ಏನು? ಪುರುಷಾರ್ಥಕ ಸರ್ವನಾಮದಲ್ಲಿ ಕೂಡ ಪ್ರಕಾರಗಳಿವೆ, ಅವುಗಳನ್ನು ತಿಳ್ಕೊಳ್ಳೋಣ. ಒಂದನೇದ್ದು ಲಿಂಗ, ಈ ಕಡೆ ಏಕವಚನ, ಇಲ್ಲಿ ಬಹುವಚನ. ಇಲ್ಲಿ ನೋಡಿ, ಲಿಂಗ ಅಂದರೆ ಪುರುಷ ಮತ್ತು ಸ್ತ್ರೀ, ನಪುಂಸಕಲಿಂಗ, ಹೌದಾ? ಇಲ್ಲಿ ಪುರುಷ ಅಥವಾ ಸ್ತ್ರೀಯಲ್ಲಿ
ಸ್ತ್ರೀ. ಏಕವಚನದಲ್ಲಿ ನಾನು, ಬಹುವಚನದಲ್ಲಿ ನಾವು. ಅದು ಪುರುಷ ಇರಲಿ ಸ್ತ್ರೀ ಇರಲಿ ಯಾರೇ ಇದ್ದರೂ ಕೂಡ ಅದು ಏಕವಚನದಲ್ಲಿ ನಾನು ಬರುತ್ತೆ, ಬಹುವಚನದಲ್ಲಿ ನಾವು ಬರುತ್ತೆ. ಮುಂದೆ ಪುರುಷ ಸ್ತ್ರೀ ಯಾರೇ ಇರಲಿ, ಏಕವಚನದಲ್ಲಿ ನೀನು, ಸಾರಿ ನೀನು, ಬಹುವಚನದಲ್ಲಿ ನೀವು. ಯಾವುದೇ ಲಿಂಗ ಇದ್ದರೂ ಕೂಡ ಏಕವಚನದಲ್ಲಿ ನೀನು ಬರುತ್ತೆ, ಬಹುವಚನದಲ್ಲಿ ನೀವು ಬರುತ್ತೆ. ಆಮೇಲೆ ಇಲ್ಲಿ ಕೇವಲ ಪುರುಷ ಇದ್ದರೆ, ಅಂದರೆ ಗಂಡು ಮಕ್ಕಳು ಅಂತ ಹೇಳ್ತೀವಿ ನಾವು, ಪುರುಷ ಇದ್ದರೆ ಏಕವಚನದಲ್ಲಿ ಏನು ಬರುತ್ತೆ, ಅವನು. ಬಹುವಚನದಲ್ಲಿ ಅವರು, ಅವರು ಬರುತ್ತೆ. ಓಕೆ. ಆಮೇಲೆ ಇಲ್ಲಿ ಸ್ತ್ರೀ ಇದ್ದರೆ, ಸ್ತ್ರೀ ಇದ್ದರೆ ಇಲ್ಲಿ ಅವಳು ಬರುತ್ತೆ ಏಕವಚನದಲ್ಲಿ, ಬಹುವಚನದಲ್ಲಿ ಅವರು ಬರುತ್ತೆ. ಹೌದಾ. ಆಮೇಲೆ ನಪುಂಸಕ ಲಿಂಗ ಅಂತ ಹೇಳ್ತೀವಿ ನಾವು, ಹೌದಾ, ನಪುಂಸಕ ಲಿಂಗದಲ್ಲಿ ಅದು ಏಕವಚನ ಇದ್ದರೂ ಅದು ಬರುತ್ತೆ, ಅಲ್ಲಿ ಬಹುವಚನದಲ್ಲಿ ಅವು ಬರುತ್ತೆ. ಇದು ಪುರುಷಾರ್ಥಕ ಸರ್ವನಾಮದಲ್ಲಿ ಬಳಸ್ತಕ್ಕಂಥ ಅಕ್ಷರಗಳು, ಶಬ್ದಗಳು ಅಂತಲೇ ಹೇಳ್ಬೋದು. ಇನ್ನು ಎರಡನೇ ಪ್ರಕಾರ, ಇಲ್ಲಿ ಒಂದನೇ ಪ್ರಕಾರ ಆಯ್ತು ಇವಾಗ, ಇನ್ನು ಎರಡನೇ ಪ್ರಕಾರವನ್ನು ನಾವು ತೆಗೆದುಕೊಳ್ಳೋಣ. ಎರಡನೇ ಪ್ರಕಾರ ಯಾವುದು, ಪ್ರಶ್ನಾರ್ಥಕ ಭಾವನಾಮ, ಸಾರಿ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ. ಈ ಪ್ರಶ್ನಾರ್ಥಕ ಸರ್ವನಾಮ ಅಂದರೆ ಏನು ಅಂದರೆ, ಪ್ರಶ್ನೆಗಳನ್ನು ಕೇಳುವಾಗ ಬಳಸುವ ಪದಗಳನ್ನು ಪ್ರಶ್ನಾರ್ಥಕ ಸರ್ವನಾಮಗಳೆಂದು ಕರೆಯುತ್ತಾರೆ. ಇಲ್ಲಿ ಬರೆದು ಬಿಡ್ತೀನಿ. ಓಕೆ. ಪ್ರಶ್ನೆಗಳನ್ನು ಕೇಳುವಾಗ ಬಳಸುವ ಪದಗಳನ್ನು ಸರ್ವನಾಮ ಎನ್ನುತ್ತಾರೆ. ಪ್ರಶ್ನೆಗಳನ್ನು ಕೇಳುವಾಗ ಬಳಸುವ ಪದಗಳನ್ನು ಸರ್ವನಾಮಗಳೆಂದು ಕರೆಯುತ್ತಾರೆ. ಈಗ ಉದಾಹರಣೆಗಾಗಿ ನೋಡೋಣ. ಉದಾಹರಣೆಗಾಗಿ ಯಾವ ಯಾವ ಶಬ್ದಗಳನ್ನು ನಾವು ಕೇಳ್ತೀವಿ ಸರ್ವನಾಮಗಳಾಗಿ, ಯಾರು, ಒಂದನೇದು ಪ್ರಶ್ನೆಗಳನ್ನು ಕೇಳುವಾಗ ಯಾರು, ಯಾವುದು, ಯಾವುದು, ಏನು, ಏಕೆ, ಎಲ್ಲ ಪ್ರಶ್ನೆ ಮಾಡ್ತೀವಿ ನಾವು. ಹೇಗೆ, ಯಾವನು, ಆಮೇಲೆ ಯಾವಾಗ. ನೋಡಿ, ಪ್ರಶ್ನೆಗಳನ್ನು ಕೇಳುವಾಗ ಬಳಸುವ ಪದಗಳನ್ನು ಸರ್ವನಾಮಗಳಿಂದ ಕರೀತಾರೆ. ಅಂದರೆ ಪ್ರಶ್ನಾರ್ಥಕ ಸರ್ವನಾಮಗಳಿವೆಲ್ಲ, ಯಾರು, ಯಾವುದು, ಏನು, ಏಕೆ, ಹೇಗೆ, ಯಾವಾಗ, ಯಾವನು ಅಂತೇಳಿ. ಓಕೆ. ಇನ್ನು ಮೂರನೇ ಪ್ರಕಾರ ಆತ್ಮಾರ್ಥಕ ಸರ್ವನಾಮ ನೋಡೋಣ. ಆತ್ಮಾರ್ಥಕ ಸರ್ವನಾಮ ಅಂದರೆ ಏನು ಅದರದ್ದು ಬಗ್ಗೆ ತಿಳ್ಕೊಳ್ಳೋಣ. ಆತ್ಮಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ ಅಂದರೆ ಏನು, ಮೊಟ್ಟ ಮೊದಲು ನಾವು ತಿಳ್ಕೋಬೇಕು. ತನ್ನ ತನ್ನದ ಬಗೆಗೆ ತಿಳಿಸುವ ಪದಗಳಿಗೆ, ಇನ್ನೊಮ್ಮೆ ಹೇಳ್ತೀನಿ ಕೇಳಿ, ತನ್ನ ತನ್ನದ ಬಗೆಗೆ ತಿಳಿಸುವ ಪದಗಳಿಗೆ ಆತ್ಮಾರ್ಥಕ ಸರ್ವನಾಮ ಎಂದು ಕರೆಯುತ್ತಾರೆ. ಬರೀತೀನಿ, ತನ್ನ ತನ್ನದ ಬಗೆಗೆ ತಿಳಿಸುವ ಪದಗಳಿಗೆ ಆತ್ಮಾರ್ಥಕ ಸರ್ವನಾಮಗಳು, ಸರ್ವನಾಮ ಎನ್ನುತ್ತಾರೆ. ಓಕೆ. ಅಂಥ ಶಬ್ದಗಳು ಯಾವುವು, ಉದಾಹರಣೆಗಾಗಿ ತಿಳಿಸ್ಕೊಡ್ತೀನಿ. ತಾನು, ಇಲ್ಲಿ ನೋಡಿ, ತನ್ನ ತನ್ನದ ಬಗೆಗೆ ತಾನು, ತಾವು, ತನ್ನ, ತಮ್ಮ. ತಮ್ಮ ಅಂದರೆ ಬ್ರದರ್ ಅಲ್ಲ. ಓಕೆ. ತಮ್ಮ, ತನಗೆ, ತಮಗೆ, ಆಮೇಲೆ ತನಗಾಗಿ, ಈ ಥರ ಶಬ್ದಗಳು ಬರುತ್ತವೆ. ಇನ್ನು ನಾಲ್ಕನೇದು ಒಂದು ಪ್ರಕಾರ ನಿರ್ದೇಶಾತ್ಮಕ ಸರ್ವನಾಮ. ನಿರ್ದೇಶಾತ್ಮಕ ಸರ್ವನಾಮ
ಇನ್ನು ನಿರ್ದೇಶಾತ್ಮಕ ಸರ್ವನಾಮ ಅಂದರೆ ಏನು? ಮೊಟ್ಟ ಮೊದಲು ಅದನ್ನು ನಾವು ತಿಳ್ಕೋಬೇಕು. ನಾಮಪದಗಳಿಗೆ ವಿಶೇಷಣವಾಗಿ ಕೆಲಸ ಮಾಡುವ ಪದಗಳಿಗೆ ನಿರ್ದೇಶಾತ್ಮಕ ಸರ್ವನಾಮಗಳು ಎಂದು ಕರೆಯುತ್ತಾರೆ. ಇಲ್ಲಿ ಬರ್ತೀನಿ. ನಾಮ ಪದಗಳಿಗೆ ಸಪೋರ್ಟಾಗಿ ಕೆಲಸ ಮಾಡ್ತವೆ ಎಲ್ಲ ವಿಶೇಷಣವಾಗಿ ಕೆಲಸ ಮಾಡುವ ಪದಗಳಿಗೆ. ಟೀಮ್ ವರ್ಕ್ ಅಂತೀವಲ್ಲ ಅದೇ ರೀತಿ ನಿರ್ದೇಶಾತ್ಮಕ ಸರ್ವನಾಮ ಎನ್ನುವರು. ಇಲ್ಲಿ ನೋಡಿ ಡೆಫಿನಿಷನ್ ಹೇಳುತ್ತೆ, ನಾಮಪದಗಳಿಗೆ ವಿಶೇಷಣವಾಗಿ ಕೆಲಸ ಮಾಡುವ ಪದಗಳಿಗೆ ನಿರ್ದೇಶಾತ್ಮಕ ಸರ್ವನಾಮ ಅಂತೇಳಿ ಕರೀತಾರೆ. ಉದಾಹರಣೆಗಾಗಿ ಒಂದು ವ್ಯಾಖ್ಯೆಯನ್ನು ತೆಗೆದುಕೊಂಡು ನಿಮಗೆ ಇದರ ಒಂದು ಮಹತ್ವವನ್ನು ಹೇಳಿಕೊಡ್ತೀನಿ. ಅದಕ್ಕಿಂತ ಮುಂಚೆ ಉದಾಹರಣೆ ಹೇಳ್ತೀನಿ. ಆ ಈ ಅದು ಇದು ಅದನ್ನು ಇದನ್ನು ಈ ರೀತಿಯಾಗಿ ಆ ಈ ಅದನ್ನು ಅದು ಏನಿದು ಹೇಳ್ತೀನಿ. ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಉದಾಹರಣೆಗಾಗಿ ತಾಜ್ ಮಹಲ್ ಸುಂದರವಾದ ವಾಸ್ತು ಶಿಲ್ಪ. ಲಕ್ಷ್ಯದಲ್ಲಿಟ್ಕೊಳ್ಳಿ, ತಾಜ್ಮಹಲ್ ಸುಂದರವಾದ ವಾಸ್ತುಶಿಲ್ಪ, ಅದನ್ನು ಶಹಜಹಾನ್ ನಿರ್ಮಿಸಿದನು. ಅದು ಆಗ್ರಾದಲ್ಲಿದೆ. ಈ ವಾಸ್ತುಶಿಲ್ಪ ತುಂಬ ಜಗತ್ಪ್ರಸಿದ್ಧವಾಗಿದೆ. ಆ ಕಾರಣದಿಂದ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಇಲ್ಲಿ ನೋಡಿ ಇನ್ನೊಂದ್ಸರಿ ವಾಕ್ಯವನ್ನು ಓದ್ತೀನಿ ನಾನು. ತಾಜ್ಮಹಲ್ ಬಹಳ ಸುಂದರವಾಗಿದೆ ಅಥವಾ ಸುಂದರವಾದ ಒಂದು ವಾಸ್ತುಶಿಲ್ಪ, ಅದನ್ನು ಶಹಜಹಾನ್ ನಿರ್ಮಿಸಿದನು, ಅದು ಆಗ್ರಾದಲ್ಲಿದೆ. ಈ ವಾಸ್ತುಶಿಲ್ಪ ತುಂಬ ಜಗತ್ಪ್ರಸಿದ್ಧವಾಗಿದೆ, ಆ ಕಾರಣದಿಂದ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಇಲ್ಲಿ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು, ನಿರ್ದೇಶಾತ್ಮಕ ಸರ್ವನಾಮ ಅಂದರೆ ನಾಮಪದಗಳಿಗೆ ವಿಶೇಷವಾಗಿ ಕೆಲಸ ಮಾಡ್ತಕ್ಕಂಥ ಪದಗಳು ಅಂದರೆ ಆ ಈ ಅದು ಅದು ಇದನ್ನು ಇದನ್ನು. ಇಲ್ಲಿ ನೋಡಿ ಅದನ್ನು, ಇಲ್ಲಿ ನೋಡಿ ತಾಜ್ಮಹಲ್ ಸುಂದರವಾದ ವಾಸ್ತುಶಿಲ್ಪ, ಇಲ್ಲಿ ಮುಗಿತಿದ್ದ ವಾಕ್ಯ. ಅದನ್ನು ಶಹಜಾನ್ ಯಾವುದನ್ನು ಇದನ್ನು ತಾಜ್ಮಹಲನ್ನು ಓಕೆ ನಿರ್ಮಿಸಿದನು. ಅದು ಆಗ್ರಾದಲ್ಲಿದೆ, ಯಾವುದು ಆಗ್ರಾದಲ್ಲಿದೆ? ತಾಜ್ಮಹಲ್ ಆಗ್ರಾದಲ್ಲಿದೆ ಓಕೆ. ಈ ವಾಸ್ತುಶಿಲ್ಪ ಯಾವ ವಾಸ್ತುಶಿಲ್ಪ? ಇದು ತಾಜ್ಮಹಲ್ ವಾಸ್ತುಶಿಲ್ಪ, ತುಂಬ ಜಗತ್ಪ್ರಸಿದ್ಧವಾಗಿದೆ. ಆ ಕಾರಣದಿಂದ, ಯಾವ ಕಾರಣದಿಂದ ಜಗತ್ಪ್ರಸಿದ್ಧವಾಗಿದೆ? ಏನದು? ತಾಜ್ಮಹಲ್. ಈ ಆ ಕಾರಣದಿಂದ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಅಂದರೆ ಇಲ್ಲಿ ಅದನ್ನು ಅದು ಈ ಆ ಇವೆಲ್ಲ ಏನು ಮಾಡುತ್ತೆ ಅಂದರೆ ನಾಮಪದಗಳಿಗೆ ವಿಶೇಷಣವಾಗಿ, ಅಂದರೆ ತಾಜ್ಮಹಲ್ ಇದು ನಾಮಪದ ಇದೀರಿ, ಇದಕ್ಕೆ ವಿಶೇಷಣವಾಗಿ ಕೆಲಸವನ್ನು ಮಾಡ್ತವೆ, ಸಪೋರ್ಟಿಂಗ್ ಆಗಿ ಕೆಲಸ ಮಾಡ್ತವೆ. ಯಾವುದು? ಅದನ್ನು, ಅದು, ಆ ಮತ್ತು ಈ ಈ ಶಬ್ದಗಳಿಗೆ ನಾವೇನಂತ ಕರಿತೀವಿ? ನಿರ್ದೇಶಾತ್ಮಕ ಸರ್ವನಾಮಗಳು ಅಂಥೇಳಿ ನಾವು ಇವಾಗ ಕರಿತೀವಿ. ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ತಮಗೆ ನಾನು ಸರ್ವನಾಮಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸರ್ವನಾಮಗಳು ನಿಮಗೆ ತಿಳಿದಿದ್ದರೆ, ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.